ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಗುರುಜಿ, ಏನಾಯ್ತು ಗೊತ್ತಾ? ಕಾಗೆ ಹಾರ್ತ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನಗೆಲ್ಲ ಗೊತ್ತಾಗುತ್ತೆ. ನಾಳೆ ನಾನು ನಿಮ್ಮನೆಗೆ ಬರ್ತಾ ಇದ್ದೀನಿ. ಕಮಿಷನರ್ನ ನಿಮ್ಮನೆಗೆ ಕರೆಸು, ನಾನು ಏನು ಅಂತ ಅವರೆದುರಿಗೆ ತೋರಿಸ್ತೀನಿ. ಆ ಮಗು ಬಾಯಿಂದಾನೆ, ನಾನು ಶಾಂಭವಿ ಅಲ್ಲ ಅಂತ ಅವರೆದುರಿಗೆ ಹೇಳಿಸ್ತೀನಿ. ಆಯ್ತು ಗುರುಜಿ, ನಿಮ್ಮ ನಂಬ್ತಾ ಇದ್ದೀನಿ. ನಂಬಿಕೆ ಅಂದ್ರೇನೆ ನಾನು, ನಾನು ಅಂದ್ರೇನೆ ನಂಬಿಕೆ. ಚಂಡಿಕಾಯೈ ನಮಃ. ಓಂ ಓಂ ಶಕ್ತ್ಯೈ ನಮಃ. ಓಂ ಶಕ್ತ್ಯೈ ನಮಃ. ಓಂ ಚಂಡಿಕಾಯೈ ನಮಃ. ಓಂ ರಣಚಂಡಿಯೈ ನಮಃ. ಶಾಂಭವಿ, ನಿನ್ನ ಶಕ್ತಿಯನ್ನು ಸುಟ್ಟು ನಿನ್ನ ಅಟ್ಟಹಾಸವನ್ನು ಮಟ್ಟ ಹಾಕಿ ನೀನಿರುವ ಮನೆಯಿಂದ ನಿನ್ನನ್ನು ಹೊರಗಟ್ಟಲಿಕ್ಕಾಗಿಯೇ ಈ ಅಘೋರಿಯನ್ನು ಹಿಮಾಲಯದಿಂದ ಕರೆಸಿದ್ದೇನೆ. ಇವನು ತಯಾರಿಸುವ ಕಪ್ಪಿನಿಂದ ನಿನ್ನನ್ನು ಆ ಮನೆಯಿಂದ ಹೊರಗಟ್ಟುತ್ತೇನೆ. ಜಗಜ್ಜನನಿಯೈ ನಮಃ. ಓಂ ರಣಭೈರವಿಯೈ ನಮಃ. ಓಂ ಹಾಂ ಹ್ರೀಂ ಹೂಂ ತ್ರಿಷಟ್ಪಟ್. ಹಲೋ ಸರ್, ನಮಸ್ತೆ. ನಾನು ಆದಿ. ಹೇಳಿ ಆದಿ, ಹೌ ಆರ್ ಯು? ಸರ್, ನಾನು ಚೆನ್ನಾಗಿದ್ದೀನಿ. ಸರ್, ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳಿ. ನಮ್ಮ ಮನೇಲಿರೋ ಮಗು ಒರಿಜಿನಲ್ ಶಾಂಭವಿ ಅಲ್ಲ ಸರ್. ವಾಟ್, ಏನು ಹೇಳ್ತಾ ಇದ್ದೀರಾ ಸರ್? ನಿಮ್ಮ ಎಸ್ ಐ ಕರ್ಕೊಂಡು ಬಂದ್ಬಿಟ್ಟಿರೋ ಮಗು ಒರಿಜಿನಲ್ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀವು ನನಗೊಂದು ಅವಕಾಶ ಕೊಡಬೇಕು ಸರ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಒಂಚೂರು ಟೈಮ್ ಮಾಡ್ಕೊಂಡು ಮನೆಗೆ ಬಂದರೆ
ನಿಜಾಂಶ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾ ಕೊಡಿ. ಹೆಸರು ನಕ್ಷತ್ರಕ್ಕೆ ಹೋದ್ರೆ ಹೇಳಿ. ಅಣ್ಣ ಹೇಳು. ನಿಂದೇಳಮ್ಮ ಮೊದಲು. ಅಂಬುಜಾಕ್ಷಿ, ಮೇಷರಾಶಿ, ಕೃತಿಕಾ ನಕ್ಷತ್ರ. ನಂದಿನಿ, ವೃಷಭ ರಾಶಿ, ಆಶ್ಲೇಷ ನಕ್ಷತ್ರ. ಬಸಪ್ಪ, ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಅಂಬುಜಾ ನಾಮಧೇಯಸ್ಯ ಕೃತಿಕಾ ನಕ್ಷತ್ರೇ. ಅಣ್ಣ, ಯಾವತ್ತೂ ಇಲ್ದೇ ಇರೋದು ಇವತ್ತೇ ಯಾಕೆ ನಮ್ಮನ್ನ ದೇವಸ್ಥಾನಕ್ಕೆ ಕಳಿಸ್ದ? ನಾವು ಮಾಡಿರೋ ಪಾಪನ ಕಳ್ಕೊಳ್ಳಿ ಅಂತಿರ್ಬೇಕು. ಹಾಗ ನೋಡಿದ್ರೆ ನಮ್ಮೆಲ್ಲರಿಗಿಂತ ಆದಿ ಅಣ್ಣನೇ ಅಲ್ವಾ ಜಾಸ್ತಿ ಪಾಪ ಮಾಡಿರೋದು? ನಮ್ಮನ್ನ ಬ್ರಾಂಚ್ ಆಫೀಸ್ ಕಳಿಸಿ ಅವನು ಹೆಡ್ ಆಫೀಸ್ಗೆ ಹೋಗಿರ್ಬೋದಾ? ಇಲ್ಲ, ಬೇರೆ ಏನೋ ವಿಷಯ ಇದೆ ಅಂತ ಅನಿಸ್ತಿದೆ. ಬೆಕ್ಕಿಗೆ ಕಂಟೆ ಕಟ್ಟೋರು ಯಾರು? ಬೆಕ್ಕಾಗಿದ್ರೆ ನಾನು ಎಡ್ಗೈಲಿ ಕಟ್ಬಿಡ್ತಾ ಇದ್ದೆ. ಅವನು ಮೊಸಲೆ. ಒಂದು ಐಡಿಯಾ, ಕರೋನಾ ಕುಮಾರ ನಿಡ್ದು. ಮಾವ, ನೀನ್ ದಯವಿಟ್ಟು. ಸರಿ ಅಮ್ಮ. ನಮಸ್ಕಾರ, ಬನ್ನಿ. ಮಂತ್ರವಾದಿಗಳು ಮನೆ ಮುಂದೆ ಬಂದು ಹೋಮನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಯವರು, ಅಮ್ಮ, ಅಂಕಲ್, ತಂಗಿ, ಮೂರ್ ಜನ ಕೆಲಸದವ್ರನ್ನು ಸೇರಿಸಿ ದೇವಸ್ಥಾನ ಕಳಿಸ್ಬಿಟ್ಟಿದ್ದೀನಿ. ಬಾಸ್, ನೀವು ದೇವ್ರನ್ನ ನಂಬಲ್ಲ, ಆದ್ರೂ ದೇವಸ್ಥಾನ ಕಳಿಸಿದ್ರಲ್ಲ ಯಾಕೆ? ಕೊರೋನಾ. ಈ ಮನೆಯಲ್ಲಿರೋ ಮಗು ದೇವ್ರ ದೆವ್ವನ ಅಂತ ಯಾರಿಗೂ ಗೊತ್ತಿಲ್ಲ. ಮಂತ್ರವಾದಿ ಮನೆಯವ್ರ ಮುಂದೆ ಮನೆಯಲ್ಲಿರೋ ಮಗು ದೆವ್ವನ ದೇವ್ರ ಅಂತ ಪ್ರೂವ್ ಮಾಡ್ಬಿಟ್ರೆ ಇನ್ನು ಹಲವಾರು ಹೊಸ ಕಥೆಗಳು ಶುರು ಆಗುತ್ತೆ. ಅದಕ್ಕೆ ಅವರು ದೇವಸ್ಥಾನದಿಂದ ಬರೋಷ್ಟು ಹೊತ್ತಿಗೆ ನಮ್ ಕೆಲಸ ಸಮಾಪ್ತಿ. ನನ್ ಜೊತೆಲಿದ್ದು ಬುದ್ಧಿ ಓಡ್ಸೋದ್ನ ಕಲ್ತಿದ್ಯ, ನಡಿ. ಎಷ್ಟು ದಿವಸ ನಾನೇನ್ ಓಡಿಸ್ತಿದ್ದೆ? ಓಂ ಭೈರವ್ಯೈ ನಮಃ. ಓಂ ಕಾಳಿಕಾಯೈ ನಮಃ. ಬಾಸ್, ಈ ಸಲ ಆದ್ರೂ ವರ್ಕೌಟ್ ಆಗತ್ತಾ? ಓಚಲಿ ಟೋಪ್ ಆಗಿತ್ತು ಅಲ್ಲ, ಯಾವುದಕ್ಕೂ ಒಂದ್ಸಲ ಕೇಳಿ ಬಾಸ್. ಗುರುಗಳೇ, ನಿಮ್ಮ ನಂಬ್ಕೊಂಡು ಕಮಿಷನರ್ನು ಬರೋದಕ್ಕೆ ಹೇಳಿದ್ದೀನಿ. ಈ ಸಲನಾದರೂ ಪೂಜೆ ಸಕ್ಸಸ್ ಆಗುತ್ತಲ್ವಾ? ನನ್ನ ಶಕ್ತಿಯ ಮೇಲೆ ಅನುಮಾನ ನಿನಗೆ? ಇದನ್ನ ನೀನು ಸಾಧಾರಣ ಕಪ್ಪು ಅಂತ ತಿಳ್ಕೊಂಡಿದೀಯಾ? ಇದು ಒಂದು ಇಡೀ ರಾತ್ರಿ ಅಘೋರಿಯೊಂದಿಗೆ ಕೂತು ತಯಾರಿಸಿದ ಕಪ್ಪು. ಒಂದು ಸಾರಿ ಆ ಮಗುವಿನ ಹಣೆಯ ಮೇಲೆ ಈ ಕಪ್ಪನ್ನು ಇಟ್ಟರೆ ಯಾವ ದೈವವೇ ಆದರೂ ಸರಿ, ಎಂತಹ ದೈವವಾದರೂ ಸರಿ, ಬಿಟ್ಟು ಓಡಿ ಹೋಗುತ್ತದೆ. ನೋಡುತ್ತಿರು ನನ್ನ ಶಕ್ತಿಯನ್ನ, ನನ್ನ ಪವಾಡವನ್ನ.